ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಹಂಚಿಕೆ ತಲೆನೋವಾಗುತ್ತೆ. ಅರ್ಜಿ ಸಲ್ಲಿಸಿದವರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ರಾಜೀನಾಮೆ ಕೊಡ್ತೀವಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರಂತೆ. ತಮ್ಮ ತಮ್ಮ ವಾರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡೋದಕ್ಕೆ ನಿರ್ಧರಿಸಲಾಗಿದೆ. ಒಮ್ಮತದಿಂದ ಪ್ರಮಾಣ ಮಾಡಿ ವಾರ್ಡ್ ಅಧ್ಯಕ್ಷರು ತೀರ್ಮಾನಿಸಿದ್ದಾರೆ. ಶಿವಮೊಗ್ಗ ಕಾಂಗ್ರೆಸ್ನ 32ನೇ ವಾರ್ಡ್ ಅಧ್ಯಕ್ಷರಿಂದ ಎಚ್ಚರಿಕೆಯನ್ನು ನೀಡಲಾಗಿದೆ ಕಾಂಗ್ರೆಸ್ಗೆ. ಅಂದ್ರೆ यार अर्जी सल्लिसिर्तिरो अवरन्न बिट्टु बेरेयवरिगेनादरू टिकेट कोट्रे नावु राजीनामे कोड्तीवि अंत कांग्रेस निंद 500 मंजुनाथ के टिकेट सिगुव हिन्नेले डीके शिवकुमार सिद्धरामय्यगे वार्ड अध्यक्षरु शिवमोग्ग कांग्रेस न 32ने वार्ड न अध्यक्ष एच्चरिके कोट्टिद्दारे. शिवमोग्ग नगर क्षेत्रदिंद स्पर्धिसोदक्के 11 मंदि अर्जी सल्लिसिद्दारे. इवरल्लि यारिगादरू ओब्बरिगे टिकेट नीडबेकु कांग्रेस नायकरिगे एच्चरिकेयन्न कोट्टिद्दारे वार्ड अध्यक्षरु. ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಗೋವಾ ಮೋಹನ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೋಹನ್ ಕೃಷ್ಣ, ಚುನಾವಣೆ ಅಂತ ಬಂದ ತಕ್ಷಣ ಅಸಮಾಧಾನಗಳು ಬುಗಿಲೇಳೋದು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಂದ್ರೆ ಎಲ್ಲರೂ ಕೂಡ ಒಂದ ತರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಾ ಈ ಕೆಪಿಸಿಸಿಗೋ ಅಥವಾ ಹೈ ಕಮಾಂಡ್ ಗೋ ಅನ್ನೋ ರೀತಿ ಕಾಣಿಸುತ್ತೆ. ಅಂದ್ರೆ ಈಗ ಯಾರು ಅರ್ಜಿಯನ್ನ ಹಾಕಿರ್ತಾರೆ ಅವರಲ್ಲಿ ಮಾತ್ರ ಸೀಟ್ ಕೊಡಬೇಕು, ಇಲ್ಲ ಬೇರೆವರಿಗೆ ಟಿಕೆಟ್ ಕೊಡಬೇಕು, ಇಲ್ಲ ಅಂದ್ರೆ ನಾವು ರಾಜೀನಾಮೆ ನೀಡ್ತೀವಿ ಅಂತ. ಆಫ್ ಕೋರ್ಸ್ ದಟ್ ಇಸ್ ರೈಟ್. ಯಾಕೆಂದ್ರೆ ಅಪ್ಲಿಕೇಶನ್ ಹಾಕಕ್ಕೂ ಕೂಡ ಅಥವಾ ಅರ್ಜಿ ಸಲ್ಲಿಸುವಾಗಲೂ ಕೂಡ ಕೆಪಿಸಿಸಿ ವತಿಯಿಂದ ಒಂದಷ್ಟು ಹಣವನ್ನ ಕಲೆಕ್ಟ್ ಮಾಡಲಾಗಿತ್ತು. ಈ ವಿಚಾರವಾಗಿ ಏನು ಹೇಳ್ತೀರಿ? ಎಸ್ ಸಿಂಧುರಾ, ಈ ಒಂದು ವಿಚಾರ ಇದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂತ ಹೇಳಿದ್ರೆ, ಶಿವಮೊಗ್ಗದಲ್ಲಿ ಈಗಾಗಲೇ ವಿಧಾನಸಭಾ ಚುನಾವಣಾ ಏನು ಕಾವು ಏರತೊಡಗಿದ್ದು, ಇದೀಗ ಈ ಒಂದು ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಸಿದ 11 ಜನರಿಗೆ ಅಲ್ಲಿ ಅದರಲ್ಲಿ ಯಾರಿಗಾದರೂ ಕೊಡಿ ಟಿಕೆಟ್, ನಾವು ಕೆಲಸ ಮಾಡ್ತೇವೆ ಎಂಬ ಅಂತ ಒಂದು ಸ್ಪಷ್ಟ ಸಂದೇಶವನ್ನ ಇದೀಗ ಕಾಂಗ್ರೆಸ್ನ 32 ವಾರ್ಡ್ನ ಅಧ್ಯಕ್ಷರು ರವಾನಿಸಿರುವಂತದ್ದು ಕೆಪಿಸಿಸಿಗೆ. ಈ ಒಂದು ಹಿನ್ನೆಲೆಯಲ್ಲಿ 11 ಜನರು ಯಾರು ಅರ್ಜಿ ಸಲ್ಲಿಸಿದ್ದಾರೆ ಅದರಲ್ಲಿ ಯಾರಿಗಾರ ಕೊಡಿ, ಅದರ್ವೈಸ್ ಬೇರೆ ಪಕ್ಷದಿಂದ ಬಂದವರಿಗೆ ಏನಾದರೂ ನೀವು ಟಿಕೆಟ್ ಕೊಟ್ಟರೆ ನಾವು ಯಾರು ಕೆಲಸ ಮಾಡೋದಿಲ್ಲ ಎಂಬಂತಹ ಸ್ಪಷ್ಟ ಸಂದೇಶವನ್ನ ಇಲ್ಲಿ ರವಾನಿಸಿರುವಂತದ್ದು. ಇದು ಈಗ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅರ್ಜಿ ಸಲ್ಲಿಸಿದವರಲ್ಲಿ ಒಬ್ಬರಿಗೆ ಟಿಕೆಟ್ ನೀಡಲಿ ಅಥವಾ ನಮ್ಮಲ್ಲಿ ಇರುವಂತಹ ಮುಖಂಡರಲ್ಲಿ ಯಾರಿಗಾರ ಒಬ್ಬರಿಗೆ ಟಿಕೆಟ್ ನೀಡಲಿ. ಯಾಕಂತ ಹೇಳಿದ್ರೆ, ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಶಿವಮೊಗ್ಗದ MLC ಆಗಿರುವಂತಹ ಆಯನೂರು ಮಂಜುನಾಥ್ ಅವರು ಒಂದು BJP ಪಕ್ಷದ ವಿರುದ್ಧ ಸ್ವಲ್ಪ ಅಸಮಾಧಾನವನ್ನ ತೋಡ್ಕೊಂಡಿದ್ರು, ನನಗೆ ಟಿಕೆಟ್ ಬೇಕು ಎಂಬಂತಹ ಒಂದು ಒಂದು ಇದನ್ನ ಮಾಡಿದ್ರು, ಫೋರ್ಸ್ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಂದೇಶವನ್ನ ಇದೀಗ ರವಾನಿಸಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ತರು, 32 ಬ್ಲಾಕ್ನ ಅಧ್ಯಕ್ಷ ವಾರ್ಡ್ನ ಅಧ್ಯಕ್ಷರು. ಈ ಒಂದು ಹಿನ್ನೆಲೆಯಲ್ಲಿ ಇದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ನೀಡ್ರಿ, ನಾವು ಕೆಲಸ ಮಾಡ್ತೀವಿ. ಬೇರೆಯವರಿಗೆ ಟಿಕೆಟ್ ನೀಡಿದ್ರೆ ಶಿವಮೊಗ್ಗ ನಗರದ ಎಲ್ಲಾ 32 ವಾರ್ಡ್ ಅಧ್ಯಕ್ಷರುಗಳು ತಮ್ಮ ವಾರ್ಡ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರ್ಧಾರ ಮಾಡಿದ್ದೇವೆ ಅಂತ ಹೇಳಿ ಪ್ರಮಾಣವನ್ನ ಒಂದು ಬೋಧಿಸಿದ್ದಾರೆ, ಪ್ರಮಾಣವನ್ನ ತೆಗೆದುಕೊಂಡಿದ್ದಾರೆ. ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೆ ನಾವು ತಟಸ್ಥವಾಗಿ ಉಳ್ಕೊಳ್ತೀವಿ, ಒಮ್ಮತದಿಂದ ಪ್ರಮಾಣ ಮಾಡಿ
ಇದೀಗ ಸ್ಪಷ್ಟ ಸಂದೇಶವನ್ನ ಕೆಪಿಸಿಸಿ ಗೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಗೆ ರವಾನಿಸಿರುವಂತದ್ದು ಸಿಂಧೂರ ಫ್ರೀಡಂ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ